ಟೀಂ ಇಂಡಿಯಾ ಇಂದಿನ ಪಂದ್ಯವನ್ನ ಗೆದ್ದರೆ ಸೆಮಿಫೈನಲ್ ತಲುಪುವುದು ಪಕ್ಕಾ ಆದರೆ ಇಂಗ್ಲೆಂಡ್ ತಂಡದ ಸ್ಥಿತಿ ಹೇಗಿಲ್ಲ ಯಾಕಂದರೆ ಇಂಗ್ಲೆಂಡ್ ತಂಡ ಸೆಮಿಫೈನಲ್ ಪ್ರವೇಶ ಮಾಡಬೇಕಾದರೆ ತನ್ನ ಉಳಿದಿರುವ ಎಲ್ಲಾ ಪಂದ್ಯಗಳನ್ನು ಗೆಲ್ಲಲೇಬೇಕಾದ ಒತ್ತಡಕ್ಕೆ ಸಿಲುಕಿದೆ ಬರ್ಮಿಂಗ್ಹಾಮ್ನಲ್ಲಿ ನಡೆಯುತ್ತಿರುವ ವಿಶ್ವಕಪ್ನ ಮೂವತ್ತೆಂಟನೇ ಪಂದ್ಯದಲ್ಲಿ ಭಾರತದ ವಿರುದ್ಧ ಇಂಗ್ಲೆಂಡ್ ತಂಡ ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನವನ್ನು ನೀಡುತ್ತಿದೆ ಟಾಸ್ ಗೆದ್ದ ಇಂಗ್ಲೆಂಡ್ ತಂಡದ ನಾಯಕ ಇಯಾನ್ ಮಾರ್ಗನ್ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ್ರು ಇದರಂತೆ ಜೇಸನ್ ರಾಯ್ ಹಾಗೂ ಜಾನಿ ಬೈರ್ಸ್ಟೋ ಇನ್ನಿಂಗ್ಸ್ ಆರಂಭಿಸಿದ್ರು ಇನ್ನಿಂಗ್ಸ್ನ ಆರಂಭದಲ್ಲಿ ಕೊಂಚ ಮಟ್ಟಿನ ರಕ್ಷಣಾತ್ಮಕ ಆಟಕ್ಕೆ ಮುಂದಾದ ಜಾನಿ ಬೈರ್ಸ್ಟೋ ಹಾಗೂ ಜೇಸನ್ ರಾಯ್ ಹತ್ತು ಓವರ್ಗಳು ಕಳೆಯುತ್ತಿದ್ದಂತೆ ಬಿರುಸಿನ ಆಟಕ್ಕೆ ಮುಂದಾದ್ರು ಅಲ್ಲದೆ ಇಬ್ಬರು ಸಹ ಅರ್ಧಶತಕವನ್ನ ಪೂರೈಸುವುದರ ಜೊತೆಗೆ ಭಾರತದ ಬೌಲಿಂಗ್ ದಾಳಿಯನ್ನ ಧೂಳಿಪಟ ಮಾಡಿದ್ರು ಈ ಸಂದರ್ಭದಲ್ಲಿ ದಾಳಿಗಿಳಿದ ಕುಲ್ದೀಪ್ ಯಾದವ್ ಜೇಸನ್ ರಾಯ್ ಅವರ ವಿಕೆಟ್ ಅನ್ನ ಪಡೆದುಕೊಂಡಿದ್ದಾರೆ ಐವತ್ತೇಳು ಎಸೆತಗಳಲ್ಲಿ ಅರವತ್ತಾರು ರನ್ ಗಳಿಸಿ ಅಬ್ಬರದ ಬ್ಯಾಟಿಂಗ್ ಮುಂದುವರೆಸಿದ್ದ ಜೇಸನ್ ರಾಯ್ ಕುಲ್ದೀಪ್ ಯಾದವ್ ಬೌಲಿಂಗ್ನಲ್ಲಿ ರವೀಂದ್ರ ಜಡೇಜಾಗೆ ಕ್ಯಾಚ್ ಇತ್ತು ನಿರ್ಗಮಿಸಿದ್ದಾರೆ ಇದರೊಂದಿಗೆ ಭಾರತಕ್ಕೆ ಮೊದಲ ಬ್ರೇಕ್ ದೊರೆತಂತಾಗಿದ್ದು ಇತ್ತೀಚಿನ ವರದಿಗಳು ಬಂದಾಗ ಇಂಗ್ಲೆಂಡ್ ತಂಡ ಮೂರು ಪಾಯಿಂಟ್ ಐದು ಓವರ್ಗಳಿಗೆ ಒಂದು ವಿಕೆಟ್ ನಷ್ಟಕ್ಕೆ ನೂರ ಅರವತ್ತೊಂಬತ್ತು ರನ್ ಗಳಿಸಿದೆ ಜಾನಿ ಬರ್ಸ್ಟೋ ತೊಂಬತ್ತೆರಡು ರನ್ ಗಳಿಸಿ ಆಟವನ್ನು ಮುಂದುವರೆಸಿದ್ರೆ ಇದೀಗ ಜೋ ರೂಟ್ ಜಾನಿ ಬರ್ಸ್ಟೋ ಸೇರಿಕೊಂಡಿದ್ದಾರೆ